ಬಿಡುವು ಕೊಟ್ಟು ಬಿಡದೆ ಅಬ್ಬರಿಸ್ತಾ ಇದ್ದಾನೆ ಮಳೆರಾಯ. ನಿನ್ನೆಯಿಂದ ಸುರಿತಾ ಇರುವ ಮಳೆಯಿಂದ ಜನ ಕಂಗಾಲಾಗಿ ಹೋಗಿದ್ದಾರೆ. ರಾಜ್ಯದ 5 ಜಿಲ್ಲೆಯಲ್ಲಿ ಮಳೆಯಿಂದ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ. ಬೆಂಗಳೂರು, ಶಿವಮೊಗ್ಗ, ಕಲಬುರಗಿ, ರಾಯಚೂರು, ತುಮಕೂರಿನಲ್ಲಿ ಮಹಾಮಳೆಯಿಂದ ಅಸ್ತವ್ಯಸ್ತ. ಬೆಂಗಳೂರಿನಲ್ಲಿ ಮಳೆಯಿಂದ ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ನಿನ್ನೆಯಿಂದ ಸುರಿತಾ ಇರುವ ಮಳೆ, ಆ ಮಳೆಗೆ ಜನ ಕಂಗಾಲು. ಇನ್ನು ಧಾರಾಕಾರ ಮಳೆಗೆ ತತ್ತರಿಸಿದ ಮಂಡ್ಯ ಜಿಲ್ಲೆ. ಮಳೆಗೆ ಭೋರ್ಗರೆದು ಹರಿತಾ ಇರುವ ಶಿಂಶಾ ನದಿ. ನದಿಯ ಭೋರ್ಗರೆತಕ್ಕೆ ಮಧ್ವನ ಕುಸಿತಗೊಂಡಿದೆ. ಹೊಳೆ ಆಂಜನೇಯ ದೇವಸ್ಥಾನ ಮುಂಭಾಗ ಇರುವಂತಹ ಮಧ್ವವನ ಇದು. 3-4 ದಿನಗಳಿಂದ ಸುರಿತಾ ಇರುವ ಧಾರಾಕಾರ ಮಳೆ ಮತ್ತಷ್ಟು ಭಾಗ ಕುಸಿಯುವ ಭೀತಿ ಕೂಡ ಎದುರಾಗಿದೆ. ಕುಸಿಯುವ ಭೀತಿಯಲ್ಲಿ ದೇವಸ್ಥಾನದ ಅರ್ಚಕರಿದ್ದಾರೆ. ಇನ್ನು ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆಯ ಅಬ್ಬರಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ. ಕೊಂಡಾಪುರ ಗ್ರಾಮದಲ್ಲಿ ಮಹಾಮಳೆಯ ಅವಾಂತರ ಒಂದೆರಡಲ್ಲ, 30 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಹೊಸಕೆರೆ ಹಳ್ಳ ತುಂಬಿ ಕೋಡಿ ಬಿದ್ದು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಮನೆಯಲ್ಲಿದ್ದ ವಸ್ತುಗಳು, ದವಸ ಧಾನ್ಯಗಳು ನೀರು ಪಾಲಾಗಿವೆ. ಕಂಡು ಕೇಳರಿಯದ ಮಳೆಗೆ ರಾಮನಗರ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಕೊಂಡಾಪುರ ಗ್ರಾಮದಲ್ಲಿ ಮಳೆಯ ಅವಾಂತರ ಒಂದೆರಡಲ್ಲ, 30 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳು, ದವಸ ಧಾನ್ಯಗಳು ಕಂಪ್ಲೀಟ್ ನಾಶವಾಗಿವೆ. ಇನ್ನು ತುಮಕೂರಿನಲ್ಲೂ ಕೂಡ ಮಹಾಮಳೆ ಮುಂದುವರೆದಿದೆ. ಕಲ್ಪತರು ನಾಡು ಮಹಾಮಳೆಗೆ ಬೆಚ್ಚಿ ಬಿದ್ದಿರುವಂಥದ್ದು. ಹಳ್ಳ ದಾಟುವಾಗ ನೀರಿನಲ್ಲಿ ಸಿಲುಕಿದೆ ಗೂಡ್ಸ್ ವಾಹನ. ತುಮಕೂರಿನ ಪಾವಗಡ ತಾಲೂಕಿನ ಕಿಲಾರಹಳ್ಳಿಯ ಬಳಿ ಘಟನೆ ನಡೆದಿದೆ. ಕಿಲಾರಹಳ್ಳಿ ಹಾಗೂ ಸಿಕೇಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಮಳೆ ನೀರಿನಿಂದ ಸಂಪೂರ್ಣವಾಗಿ ಸೇತುವೆ ತುಂಬಿದೆ. ಸ್ಥಳೀಯರ ಸಹಾಯದಿಂದ ವಾಹನ ಸಮೇತ ಚಾಲಕನನ್ನ ಪಾರು ಮಾಡಲಾಯಿತು. ಟ್ರ್ಯಾಕ್ಟರ್ ಸಹಾಯದಿಂದ ಗೂಡ್ಸ್ ವಾಹನ ಹೊರತೆಗೆದಿದ್ದಾರೆ ಸ್ಥಳೀಯರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಟ್ರ್ಯಾಕ್ಟರ್ ಅನ್ನ ಬಳಸಿ ಗೂಡ್ಸ್ ವಾಹನವನ್ನ ಹೊರತೆಗೆದಿದ್ದಾರೆ. ಚಾಲಕ ಹಾಗೂ ವಾಹನವನ್ನ ಪಾರು ಮಾಡಿದ್ದ. ಕಿಲಾರಹಳ್ಳಿ ಹಾಗೂ ಸಿಕೇಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಮಳೆ ನೀರಿನಿಂದಾಗಿ ಸಂಪೂರ್ಣವಾಗಿ ತುಂಬಿ ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.